ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ, ಫಾಲೋ ಮಾಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದಂತಹ ಡಿಸೆಂಬರ್ನ ತಿಂಗಳಲ್ಲಿ ನಿಮಗೆ ಎಲ್ಲವೂ ಸಹ ಸೌಕರ್ಯಗಳು ಪ್ರತಿ ರಾಶಿಯವರೆಗೂ ಉಂಟಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾಕಂದರೆ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಹೇಗೆ 2024 ಮುಗಿತಾ ಇದೆ ಅನ್ನುವಂತಹದ್ದೇ ಗೊತ್ತಾಗದೆ ತುಂಬ ಅಂದರೆ ತುಂಬ ವೇಗವಾಗಿ ಮುಗಿದು ಹೋಗ್ತಾ ಇದೆ. ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 2024 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. 16 ತಾರೀಕು 12 ತಿಂಗಳು 2024 ಧನಸ್ಸು ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಧನುರ್ಮಾಸ ಶುರುವಾಗ್ತದೆ. 28 ತಾರೀಕು 12 ತಿಂಗಳು 2024 ಶುಕ್ರ ಮತ್ತೊಮ್ಮೆ ತನ್ನ ಸ್ಥಾನವನ್ನು ಸಂಚಾರ ಮಾಡ್ತಾ ಮಕರದಿಂದ ಕುಂಭಕ್ಕೆ ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡ್ತಾನೆ. ಇದಿಷ್ಟು ಡಿಸೆಂಬರ್ನಲ್ಲಿರುವಂತಹ ಗ್ರಹದ ಪರಿಚಲನೆಗಳು. ಇದೇ ಡಿಸೆಂಬರ್ನಂದು, ಡಿಸೆಂಬರ್ನ 30 ಎಳ್ಳಮಾವಾಸ್ಯೆ ಬೇರೆ ಬರುತ್ತೆ. ಈ ವಿಶೇಷವಾಗಿ ಈ ಎಳ್ಳಮಾವಾಸ್ಯೆಯ ಸಂದರ್ಭದಲ್ಲಿ ಸರ್ವಕಾರ್ಯ ಸಿದ್ಧಿ ತಾಯತವನ್ನು ಮಾಡ್ತಾ ಇದ್ದೀವಿ. ಅದನ್ನು ಬೇಕಾದರೆ ಯಾರಿಗೆ ಬೇಕೋ ಅದನ್ನು ಅವರು ತರಿಸಿಕೊಳ್ಳಬಹುದು. ಅದರಿಂದ ದೃಷ್ಟಿದೋಷಗಳಾಗಿರಲಿ, ಕೃತಿಮ ದೋಷಗಳಾಗಿರಲಿ, ಕೆಲಸ ಕಾರ್ಯಗಳಲ್ಲಿ ತುಂಬ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರೆ, ಎಷ್ಟೇ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡುವಂಥವರಾಗಿದ್ದರೆ, ಆ ತಾಯತವನ್ನು ತಗೊಂಡು ನಿಮ್ಮ ಬಲಗೈಗೆ, ತೋಳಿಗೋ ಅಥವಾ ಸೊಂಟಕ್ಕೋ ಅದನ್ನು ಧರಿಸಿ ಶುಭವಾದ ವಾತಾವರಣ ಉಂಟಾಗತ್ತೆ ಅಂತ ಹೇಳ್ತಾ, ಇನ್ನು ಶನಿದೋಷಗಳ ನಿವಾರಣೆಗಾಗಿ ಈಗಾಗಲೇ ಶನಿಯ ಒಂದು ಸಮಸ್ಯೆಗಳನ್ನು ಹಲವು ರಾಶಿಯವರು ಎದುರಿಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ವರ್ಷ ಶನಿಯ ಬದಲಾವಣೆಯು ಸಹ ಬೇರೆ ಇರೋದರಿಂದ ಜನವರಿ 11 ವಿಶೇಷವಾಗಿ ಶನಿ ಪ್ರದೋಷದ ದಿವಸ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಈ ಶನಿ ಯಾಗದ ಪೂಜೆಯನ್ನು ಮಾಡಿಸಬೇಕಾದಂತಹ ರಾಶಿಗಳು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ, ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಕುಂಭ ಮತ್ತು ಮೀನರಾಶಿ. ಕುಂಭ, ಮೀನ, ಮೇಷಕ್ಕೆ 7.5 ಶನಿಯ ಪೀಡೆ ಇರತಕ್ಕಂಥದ್ದು, ಅದೇ ರೀತಿಯಾಗಿ ಸಿಂಹರಾಶಿಗೆ 8 ಶನಿಯ ಪೀಡೆ ಬರುವಂತಹದ್ದು, ಇನ್ನು ವೃಶ್ಚಿಕ ರಾಶಿಯವರಿಗೆ 5 ಶನಿ ಮತ್ತು ಧನಸ್ಸು ರಾಶಿಯವರಿಗೆ 1/2 ಶನಿಯ ಪೀಡೆ ಬರೋದರಿಂದ ಮುಂದಿನ ವರ್ಷ ಮಾರ್ಚ್ನಲ್ಲಿ, ಹಾಗಾಗಿ ಜನವರಿ ತಿಂಗಳಲ್ಲೇ ನಮ್ಮ ನಡೆಯುವಂತಹ ಶನಿಯಾಗದಲ್ಲಿ ಪೂಜೆಯನ್ನು ಮಾಡಿಸಿ ಅದರಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಆ ಪೂಜೆಯ ನಂತರದಲ್ಲಿ ಕೊಡುವಂತಹ ಶನಿ ರಕ್ಷಾ ಕವಚದ ದಾರವನ್ನು ಕೈಗೆ ಕಟ್ಕೋಬೇಕು ಮತ್ತು ಶನಿ ಯಾಗದ ಒಂದು ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸಬೇಕು. ಅದರಿಂದ ಶನಿ ಪೀಡನೆಗಳು ಕಡಿಮೆಯಾಗುತ್ತೆ, ಸೌಖ್ಯಗಳು ವೃದ್ಧಿಯಾಗುತ್ತೆ. ಇನ್ನು ಈ ಗ್ರಹಸ್ಥಿತಿಗಳ ಬದಲಾವಣೆಗಳಿಂದಾಗಿ ಕುಂಭರಾಶಿಯವರಿಗೆ ಈ ಒಂದು ಡಿಸೆಂಬರ್ನ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡೋಣ. ಕುಂಭರಾಶಿಯವರಿಗೆ ಕೊನೆ ಭಾಗದ 7.5 ಪ್ರಭಾವ, ಇನ್ನು 2.5 ಅಂದರೆ ಇನ್ನು 2 ವರ್ಷ 8 7.5 ಪ್ರಭಾವ ಇರುತ್ತೆ. ಅದಾದ ನಂತರ 7.5 ಪ್ರಭಾವ ಮುಗಿಯುತ್ತೆ. ಅಲ್ಲಿವರೆಗೂ ಸಹ ಸ್ವಲ್ಪ ಹಿಂದು ಮುಂದು ಮಾಡ್ತಾನೇ ಹೋಗ್ತಾನೆ ಶನಿ. ಇದ್ದಕ್ಕಿದ್ದ ಹಾಗೆ ಎಲ್ಲವನ್ನು ಕೊಡೋದು, ಪುನಃ ಎಲ್ಲವನ್ನು ಕಸಿದುಕೊಳ್ಳೋದು, ಮಧ್ಯದಲ್ಲಿ ಗುರುಬಲ ಬಂದಾಗ 1 ಚೆನ್ನಾಗಿರುತ್ತೆ, ಪುನಃ ಗುರುಬಲ ಹೋಯಿತು ಅಂತ ಹೇಳಿದಾಗ ಮತ್ತೆ 1 ಕೆಡುಕಾಗ್ತದೆ. ಒಟ್ಟಾರೆ ಶನಿ, ಗುರು ಮತ್ತು ಈ ರಾಹುಕೇತುವಿನ ಸಂಚಾರ ಬೇರೆ. 2025 ನಿಮ್ಮ ರಾಶಿಗೆ ಬರತಕ್ಕಂಥದ್ದು ರಾಹು, ಎಲ್ಲವೂ ಸಹ ಒಂದು ರೀತಿ, ಒಂದು ಕಡೆ ಒಳ್ಳೆಯದನ್ನೂ ಅನುಭವಿಸುತ್ತಾ ಇನ್ನೊಂದು ಕಡೆ ನಿಮಗೆ ಬಂದದ್ದನ್ನು ಒಳ್ಳೆಯದನ್ನು ಉಳಿಸಿಕೊಳ್ಳೋದಕ್ಕೆ ಆಗದ ಪರಿಸ್ಥಿತಿ, ಹೀಗೆ ಏನೋ ಒಂದು ತುಂಬಾ ಸ್ವಲ್ಪ ಮಟ್ಟ ಗೊಂದಲ ಗೋಜಲಿನಲ್ಲಿ ಇರುತ್ತೆ.
ವಾಹನಗಳಿಂದ ತೊಂದರೆ, ಅಪಘಾತಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಜೀವನದಲ್ಲಿ ನೆಮ್ಮದಿ ಇಲ್ಲದೇ ಇರುವಂಥ ವಾತಾವರಣ, ದಿಢೀರಂಥ ನಿಮ್ಮಲ್ಲಿ ಅಶಿಸ್ತುಗಳು ಉಂಟಾಗುತ್ತೆ. ಮಕರ ರಾಶಿಯವರು ಒಂದು ಸ್ವಲ್ಪ ಸೋಂಬೇರಿಗಳು, ಆದರೆ ಕುಂಭರಾಶಿಯವರು ಸೋಂಬೇರಿಗಳಲ್ವೇ ಅಲ್ಲ, ತುಂಬ ಚುರುಕು. ಮಕರ ರಾಶಿಯವರು ಅಸಾಧ್ಯ ಮೊಸಳೆಗಳು, ಒಳಗಡೆನೆ ಏನೇನು ಯೋಚನೆ ಮಾಡ್ತಾರೆ ಅಂತ ಯೋಚನೆನೇ ಬರಲ್ಲ, ಗೊತ್ತೇ ಆಗಲ್ಲ. ಅಮಾಯಕರು ಹಾಗಿರ್ತಾರೆ. ಕುಂಭರಾಶಿಯವರು ಹಾಗಲ್ಲ, ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್, ನೇರ ನಡೆ ನೇರ ನುಡಿ. ಇಂತಹ ಕುಂಭರಾಶಿಯವರಿಗೆ ಈ ತಿಂಗಳು ಸೋಂಬೇರಿತನ ಬಂದ ಆವರಿಸ್ಕೊಂಡ್ಬಿಡತ್ತೆ. ನಿಮಗೆ ಏನು ಕೆಲಸ ಮಾಡ್ಕೊಳ್ಬೇಕಂದ್ರೂ ಇಂಟ್ರೆಸ್ಟ್ ಇರೋದಿಲ್ಲ. ಅದ್ರ ಜೊತೆಗೆ ಅನಾರೋಗ್ಯಗಳು ಬೇರೆ, ವಿಪರೀತ ಸುಸ್ತು, ಸಂಕಟ, ಏನಾಗ್ತಾ ಇದೆ ಗೊತ್ತಾಗೋದಿಲ್ಲ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಬೆಳವಣಿಗೆಗೆ ಅನಾನುಕೂಲತೆಯ ವಾತಾವರಣಗಳು ಬೇರೆ. ಜೀವನದಲ್ಲಿ ಬಹಳ ಗೊಂದಲಗಳು ಉಂಟಾಗ್ತಕ್ಕಂತಹ ತಿಂಗಳು. ಅದರಲ್ಲೂ ನಿಮಗೆ ಈ ಒಂದು ತಿಂಗಳಲ್ಲಿ ಅನಾರೋಗ್ಯಗಳು ಅಂದರೆ ಏನು ಉಂಟಾಗ್ತದೆ, ಹೊಟ್ಟೆಗೆ ಸಂಬಂಧಪಟ್ಟಂಗೆ, ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಹಾಗೆ ಮಲಬದ್ಧತೆಗಳು ಉಂಟಾಗ್ತಕ್ಕಂಥದ್ದು, ಪೈಲ್ಸ್ ಕಾಯಿಲೆ ಅಥವಾ ಫಿಶರಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ವಿಪರೀತವಾದಂತಹ ನೋವುಗಳು, ಯಾತನೆಗಳು ಉಂಟಾಗುವಂಥದ್ದು. ಎಷ್ಟೇ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳೋಕೆ ಪ್ರಯತ್ನ ಪಟ್ಟರೂ ಸಹ ನಿಮಗೆ ಅದು ಗುಣವಾಗದೇ ಇರತಕ್ಕಂಥ ಪರಿಸ್ಥಿತಿ ಬರುತ್ತೆ. ನೋಡಿ, ನಾವು ಎಷ್ಟೇ ಮುಂದುವರೆದಿದ್ದೀವಿ ಅಂತ ಅಂದುಕೊಂಡರೂ ಸಹ ಈ ಪೈಲ್ಸು, ಫಿಸ್ತುಲಾ ಅಥವಾ ಫಿಷರ್ ಅನ್ನುವಂತಹ ಕಾಯಿಲೆಗಳು ಬಂದರೆ ಹಾಸ್ಪಿಟಲ್ಗೆ ಹೋಗೋದಕ್ಕೇ ಮುಜುಗರ ಪಟ್ಕೊತೀರಿ. ಇನ್ನೆಲ್ಲಿ ಮುಂದುವರೆದಿದ್ದೀರಿ? ನಮ್ಮ ದೇಹದ ಆರೋಗ್ಯ ಒಂದು ದಿನ ಹಿಂಸೆಗೆ ಬಡುತ್ತೆ. ಅದರಲ್ಲೂ ನೋಡಿ, ಪೈಲ್ಸ್ಗಳಾಗ್ಬಿಟ್ರಂತೂ ಮಲ ವಿಸರ್ಜನೆ ಮಾಡೋದಕ್ಕೆ ಕಷ್ಟವಾಗಿ ಹೋಗುತ್ತೆ. ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಮುಜುಗರ, ಯಾವುದೇ ಕಾರಣಕ್ಕೂ ಮುಜುಗರ ಬೇಡ, ಸಂಕೋಚ ಬೇಡ. ನೇರವಾಗಿ ವೈದ್ಯರ ಹತ್ರ ಹೋಗಿ ಭೇಟಿ ಮಾಡಿ. ಕೆಲವೊಬ್ಬರು ಹೋಮ್ ರೆಮಿಡೀಸ್ ಅಂತ ಮಾಡ್ಕೊಳ್ತಾರೆ, ವರ್ಕ್ ಆಗಲ್ಲ. ನಿಮ್ಗೇನಾದರೂ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿದ್ದರಷ್ಟೇ ನಿಮ್ಗೆ ಯಾವುದೇ ಕಾಯಿಲೆಗಳಾದರೂ ಹೋಮ್ ರೆಮಿಡೀಸಿಂದ ಹೋಗುತ್ತೆ ಹೊರತು, ಒಂದು ಸ್ಟೇಜ್ ದಾಟ್ತು ಅಂದರೆ ನಿಮಗೆ ಅದು ಹೋಮ್ ರೆಮಿಡೀಸಿಂದ ವರ್ಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ಗುರುತಿಸಿಕೊಂಡಿರತಕ್ಕಂಥವರಿಗೆ ಸ್ವಲ್ಪ ಅಶುಭದ ವಾತಾವರಣ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗುತ್ತೆ. ನೀವು ಅಂದ್ಕೊಂಡಿರುವಂತಹ ವಿದ್ಯೆಗಳಲ್ಲಿ ನಪಾಸಗಳಾಗ್ತಕ್ಕಂತಹದ್ದು, ಅನುತ್ತೀರ್ಣಗಳಾಗ್ತಕ್ಕಂಥದ್ದು ಆಗುತ್ತೆ. ದೈಹಿಕವಾಗಿ ಬಹಳ ಬಳಲ್ತೀರಿ. ಸಹೋದ್ಯೋಗಿಗಳೊಟ್ಟಿಗೆ ತುಂಬಾ ಕಿರಿಕಿರಿಯ ವಾತಾವರಣ ಉಂಟಾಗುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಗುರುತಿಸುವಂಥವ್ರಿರೋದಿಲ್ಲ, ಗೌರವಿಸುವಂಥವ್ರಿರೋದಿಲ್ಲ. ಜೊತೆಗೆ ಮಾಡುವಂತಹ ಕೆಲಸದ ಜೊತೆಗೆ ಇನ್ನಷ್ಟು ಕೆಲಸದ ಒತ್ತಡವನ್ನು ನೀವು ಅನುಭವಿಸಬೇಕಾಗತ್ತೆ. ಹೆಚ್ಚಿನ ಒಂದು ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸಗಳು ಬಂದು ಸೇರಿಕೊಳ್ಳುತ್ತೆ. ಸಂಪಾದನೆ ಅಷ್ಟೊಂದು ತೃಪ್ತಿಕರವಾಗಿ ಇರೋದಿಲ್ಲ. ಕಬ್ಬಿಣದ ವಸ್ತುಗಳ ಮಾರಾಟಗಾರರಿಗೆ, ಅದೇ ರೀತಿಯಾಗಿ ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಕಾರುಗಳ ಅಥವಾ ವಾಹನಗಳ ಮರು ಮಾರಾಟಗಾರರಿಗೆ, ರೀಸೆಲ್ಲರ್ಸ್ಗಳಿಗೆ ತುಂಬ ನಷ್ಟಗಳು ಉಂಟಾಗ್ತದೆ. ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವ್ರಿಗೆ, ರಾಜಕಾರಣಿಗಳಿಗೆ, ಅದೇ ರೀತಿಯಾಗಿ ಸಮಾಜ ಸುಧಾರಕರುಗಳಿಗೆ, ಸಮಾಜ ಸೇವಕರುಗಳಿಗೆ ಸುಮ್ಮನೆ ಅಪನಿಂದನೆಗಳು ಬಂದು ಸೇರಿಕೊಳ್ತಕ್ಕಂಥದ್ದು. ನೀವು ಏನೇ ಮಾಡಿದರೂ ಸಹ ಈ ಒಂದು ತಿಂಗಳಲ್ಲಿ ತೊಂದರೆಯನ್ನೇ ನೋಡ್ತಾ ಇರ್ತೀರಿ. ಜೊತೆಗೆ ಎಷ್ಟನೇ ಬಾರಿ 7.5 ಬಂದಿದೆ ಅನ್ನೋದನ್ನು ಸಹ ಒಂದ್ಸಲ ನಿಮ್ಮ ಜನ್ಮಜಾತಕದ ಆಧಾರದಲ್ಲಿ ತೋರಿಸಿ ಏನಾಗ್ತಿದೆ ಅನ್ನೋದನ್ನು ಸಹ ಗಮನಿಸಿ. ಅದನ್ನು ನಿಮ್ಮ ಜನ್ಮಜಾತಕದ ಆಧಾರದಲ್ಲಿ 7.5 ಮೊದಲನೇ ಬಾರಿ ಮತ್ತು ಮೂರನೇ ಬಾರಿ ನಡೀತಾ ಇದ್ದರೆ ವಿಪರೀತ ತೊಂದರೆಗಳು, ಎರಡನೇ ಬಾರಿ ನಡೀತಾ ಇದ್ದರೆ ಇದು ಹೊಂಬು ಶನಿ, ಅಂತಹ ತೊಂದರೆ ಏನಾಗಲಾರದು. ಸೊ ಹಾಗಾಗಿ ಮೊದಲನೇ ಸಲ ಜಾತಕ ತೋರಿಸ್ಕೊಂಬಿಡಿ. ಅಷ್ಟು ಮಾತ್ರವಲ್ಲದೆ ಜನವರಿಯ 11ನೇ ತಾರೀಕು ಮಾಡ್ತಾ ಇರತಕ್ಕಂತಹ ವಿಶೇಷವಾದ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಪೂಜೆಯನ್ನು ಮಾಡಿಸಿ, ಪೂಜೆ ನಂತರದಲ್ಲಿ ನಿಮಗೆ ಪ್ರಸಾದವನ್ನು ಕೊರಿಯರ್ನ ಮುಖಾಂತರ ಕಳಿಸ್ಕೊಡಲಾಗ್ತದೆ. ಶನಿ ರಕ್ಷಾ ಕವಚದ ದಾರ, ಅದನ್ನು ಕೈಗೆ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಶನಿ ರಕ್ಷಾ ಕವಚದ ದಾರವನ್ನು ಕೈಗೆ ಕಟ್ಕೊಳ್ಬೇಕು.
ಇನ್ನು ಶನಿ ಯಾಗದಲ್ಲಿ ಕೊಡತಕ್ಕಂತಹ ಶನಿ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಚಿಕೊಳ್ಬೇಕು. ಇದರಿಂದ ಸಾಡೆಸಾತಿನ ಪ್ರಭಾವಗಳು ಕಡಿಮೆಯಾಗುತ್ತೆ ಅಂತ ಹೇಳ್ತಾ, ಈ ಒಂದು ತಿಂಗಳಲ್ಲಿ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳನ್ನು ನೋಡೋದಾಯಿತು ಅಂದರೆ 5ನೇ ತಾರೀಕು, 10ನೇ ತಾರೀಕು, 19ನೆಯ ತಾರೀಕು, 21ನೆಯ ತಾರೀಕು ಮತ್ತು 31ನೇ ತಾರೀಕು. ಸ್ವಲ್ಪ ಚೆನ್ನಾಗಿದೆ. ಇದಾಗಿತ್ತು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಪರಿಹಾರ ಏನು ಮಾಡಿಕೊಳ್ಬೇಕು? ಈಗಾಗಲೇ ಪರಿಹಾರ, ಸಾಮಾಜಿಕ ಪರಿಹಾರ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಪ್ರಕೃತಿಯಲ್ಲಿರುವಂತಹ ಇನ್ನಿತರ ಜೀವಜಂತುಗಳಿಗೂ ಆಧಾರವಾಗಿರಿ ಅಂತ ಹೇಳ್ತಾ, ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಒಂದು ಜೀವಿಯ ಜೀವ ಉಳಿಸಿದರ ಪುಣ್ಯದ ಫಲ ನಿಮಗೆ ಸಿಗುತ್ತೆ, ದೇವರ ಕೃಪಾಶೀರ್ವಾದ ಉಂಟಾಗ್ತದೆ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ, ಈ ಒಂದು ಸಂದರ್ಭದಲ್ಲಿ ಕುಂಭರಾಶಿಯವರು ಧನಿಷ್ಠ ನಕ್ಷತ್ರದವರಾಗಲಿ ಅಥವಾ ಶತಭಿಷಾ ನಕ್ಷತ್ರದವರಾಗಲಿ ಪೂರ್ವಾಭಾದ್ರ ನಕ್ಷತ್ರದವರಾಗಲಿ ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತಂದರೆ, ಪ್ರತಿ ದಿವಸ ಬೆಳಗ್ಗೆ 5ರಿಂದ 5:30 ಒಳಗಡೆ ರಾಜರಾಜೇಶ್ವರಿ ಪಂಚರತ್ನ ಸ್ತೋತ್ರದ ಪಠಣವನ್ನು ಮಾಡಿ. ರಾಜರಾಜೇಶ್ವರಿ ಪಂಚರತ್ನ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳು ಉಂಟಾಗ್ತದೆ. ಅದೇ ರೀತಿಯಲ್ಲಿ ಎಳ್ಳಮಾವಾಸ್ಯೆಯ ದಿವಸ ಮಾಡ್ತಾ ಇರತಕ್ಕಂಥ ಮೂಲಿಕಾ ತಾಯತವನ್ನು ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ, ಬಲಗಡೆ ತೋಳಿಗಾಗಲಿ ಅಥವಾ ಸೊಂಟಕ್ಕಾಗಲಿ. ಅದರಿಂದ ನಿಮಗೆ ಏನೇ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರೂ, ದೃಷ್ಟಿದೋಷಗಳು ಉಂಟಾಗಿದ್ದರೆ, ಸಣ್ಣ ಪುಟ್ಟ ಮಾಟಮಂತ್ರ ದೋಷಗಳು, ಕೃತಿಮ ದೋಷಗಳು, ಏನೇ ಕೆಲಸ ಕೈ ಹಾಕಿದ್ರೂ ಎಲ್ಲ ಸ್ಟ್ರಕ್ ಆಗ್ತಾ ಇದೆ, ನಿಂತು ಹೋಗ್ತಾ ಇದೆ ಅಂತಂದರೆ, ಈ ವಿಶೇಷವಾದ ಮೂಲಿಕೆಗಳನ್ನು ಹಾಕಿ ತಯಾರು ಮಾಡಿರುವಂತಹ ಮೂಲಿಕಾ ತಾಯತವನ್ನು ನೀವು ಧರಿಸಿಕೊಳ್ಳಿ. 30ನೇ ತಾರೀಕು ಮಾಡ್ತಾ ಇದ್ದೇವೆ, ಎಳ್ಳಮಾವಾಸ್ಯೆಯ ದಿವಸ. ಆ ವಿಶೇಷವಾದ ಸಂದರ್ಭದಲ್ಲಿ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ತಯಾರು ಮಾಡುವಂತಹ ತಾಯತ ಬೇಕಾಗಿದ್ದರೆ ಫೋನ್ ಮಾಡಿ ನಿಮಗೆ ಡೀಟೇಲ್ಸ್ಗಳನ್ನು ಕೊಡ್ತಾರೆ ಅಂತ ಹೇಳ್ತಾ, ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಕುಂಭರಾಶಿಯವರಿಗೆ ಹೇಗಿದೆ ಅನ್ನುವಂತಹ ವಿಚಾರ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.